Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ಬೇಬಿ, ಏನ್ ಮಾಡ್ಬಿಟ್ಟೆ ನೀನು? ನಿನಗೋಸ್ಕರ ನಾನು ಏನೇನೆಲ್ಲ ಮಾಡಿದೆ, ನಿನಗೋಸ್ಕರ ನಾನು ಏನ್ ಬೇಕಾದರೂ ಮಾಡೋ ಮನಸ್ಥಿತಿಯಲ್ಲಿ ಇದ್ದೆ. ಅದೇ ನೀನು ಒಳ್ಳೆ ಪಾಠ ಒಳ್ಳೆ ಪಾಠನೆ ಕಲಿಸ್ಬಿಟ್ಟೆ. ಬಾಬ್, ಬಾಬ್ ಪ್ಲೀಸ್ ಬಾಬ್, ಇದನ್ನೆಲ್ಲ ಮರ್ತ್ಬಿಡಿ ಬಾಬ್. ಮಾರ್ನಿಂಗ್ ನಾನು ಸರಣರ್ ಆಗ್ತೀನಿ ಅಂತ ಹೇಳಿದಾಗ ನೀವು ಏನ್ ಹೇಳಿದ್ರಿ ಹೇಳಿ? ಬೇಬಿ, ಇದೆಲ್ಲ ಏನು ಬೇಡ, ನೀನು ದೂರ ಹೋಗ್ಬಿಡು ಅಂತ ಹೇಳಿದ್ರಲ್ಲ, ಹಾಗೆ ಮಾಡಿ ಬಾಬ್ ಪ್ಲೀಸ್. ನಾನು ಮಾಡಿದ್ದು ತಪ್ಪು ಅಂತ ನಾನು ಒಪ್ಕೋತೀನಿ, ನನ್ನ ಮುಖ ಯಾರಿಗೂ ತೋರ್ಸಲ್ಲ ಬಾಬ್. ಪ್ಲೀಸ್ ನನಗೆ ಕಳಿಸ್ಬಿಡಿ ಬಾಬ್ ಪ್ಲೀಸ್. ಬೇಬಿ, ನೀನು ಇನ್ನೂ ಬದಲಾಗ್ಲಿಲ್ವಾ ಬೇಬಿ? ನಿನ್ ಸ್ವಾರ್ಥಕ್ಕೋಸ್ಕರ ನಿನ್ ತಾಯಿನೇ ಕೊಲೆ ಮಾಡಕ್ ಹೊರಟಿದ್ಯಲ್ಲ ಬೇಬಿ ನೀನು. ನಾನು ಎಂತೆಂಥವ್ರನ್ನ ನೋಡಿದ್ದೀನಿ, ಏನೇನೋ ಕೇಳಿದ್ದೀನಿ, ಆದರೆ ನಿನ್ನಂತವರಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಎಲ್ಲೂ ಕೇಳೂ ಇಲ್ಲ, ನೋಡೂ ಇಲ್ಲ. ನೀನು ಅವ್ರನ್ನ ಕೊಲೆ ಮಾಡಿದೆ, ಇವ್ರನ್ನ ಕೊಲೆ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಬೇರೆಯವ್ರು ಹೇಳಿದಾಗ ಅದನ್ನೆಲ್ಲ ನಾನೇ ಮಾಡಿದೆ ಅಂತ ನೀನೇ ಒಪ್ಕೊಂಡ ಮೇಲೂ ನನಗದು ಸೀರಿಯಸ್ನೆಸ್ ಅರ್ಥ ಆಗಲಿಲ್ಲ. ಇಷ್ಟು ದಿನ ಅವರೆಲ್ಲ ಎಷ್ಟು ಕಷ್ಟಪಡ್ತಿದ್ರು, ನನಗೆ ಏನು ಅರ್ಥ ಮಾಡ್ಸೋದು ಕೊರಟಿದ್ರು ಅಂತ ಈಗ ನನಗೆ ಅರ್ಥ ಆಗ್ತಿದೆ. ನಿಮ್ ಎಂಥ ಕ್ಯಾರೆಕ್ಟ್ರು, ನೀನ್ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗ್ತದೆ. ನೀನ್ ನನ್ನ ಹೋಟೆಲ್ ಹುಟ್ಟಿದ್ಯಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಮಾಮ್, ನೀವು ಕಮಲಿ ಹೇಳದನ್ನ ನಂಬದ್ರಾ? ಏನ್ ಕಮಲಿ ಅಂತ ಹೇಳ್ತಿದ್ಯಾ? ಅವಳು ಇದ್ದದಕ್ಕೆ ಇವತ್ತು ನಾನು ಬದುಕಿರೋದು. ಕಮಲಿ, ನೀನ್ ನಿಜವಾಗ್ಲೂ ದೊಡ್ಡವಳಮ್ಮ. ಅಪ್ಪಯ್ಯ, ಉರ್ಮಿಳಾ ನಿನಗೆ ಎಷ್ಟು ತೊಂದರೆ ಕೊಟ್ಟು ನಿನ್ನ ಮನಸ್ಸನ್ನ ನೋವಿಸಿದಾಳೆ. ಅನಿಕಾ ಮಾಡಬಾರ್ದನ್ನೆಲ್ಲ ಮಾಡಿದಾಳೆ, ಅದಕ್ಕೆ ಉರ್ಮಿಳಾ ಸಪೋರ್ಟ್ ಮಾಡ್ತಾ ಇದ್ಲು. ಇದ್ಯಾವುದನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಇವತ್ತು ಅವಳನ್ನು ಕಾಪಾಡಿದ್ಯಾ. ಥ್ಯಾಂಕ್ ಯು ಕಮಲಿ, ನಿನ್ನ ಒಳ್ಳೆತನಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ನನ್ನ ಮಗಳು ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಅಮ್ಮ. ಅಪ್ಪಯ್ಯ, ಏನ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಊರ್ಮಿಳಾ ಚಿಕ್ಕಮ್ಮ ನಂಗೂ ಅವ್ವನೆಯ, ಅವರು ನನ್ನ ತಾಯಿ ಸ್ಥಾನದಾಗ ಅವ್ರೆ. ಏನೋ ಮಗಳು ಮ್ಯಾಕಿದ್ದ ಮೋಹದಿಂದ ಹಂಗೆಲ್ಲ ತೆಪ್ಪ ಮಾಡಿದ್ರು. ಬಾಂಬ್ ಇತ್ತು, ಆ ಬಾಂಬ್ ಬ್ಲಾಸ್ಟ್ ಆಯ್ತು. ಸೊ ಕಮಲಿ ಬಂದು ನಿಮ್ಮ ಸೇವ್ ಮಾಡಿದ್ಲು ಅಂದಿದ ತಕ್ಷಣ ನಾನೇ ಆ ಬಾಂಬ್ ಇಟ್ಟಿದ್ದು ಅಂತ ಹೇಳಿದ ತಕ್ಷಣ ನೀವು ಅವಳನ್ನೇ ನಂಬಿಟ್ರ? ಬಾಂಬ್ ಇದೆಲ್ಲ ಕಮಲಿದೆ ಪ್ಲಾನ್ ಬಾಂಬ್. ನನಗೆ ಡೌಟ್ ಇತ್ತು ಬಾಂಬ್, ನಂಗೆ ಮೊದಲೇ ಡೌಟ್ ಇತ್ತು. ಅವಳು ನನಗೆ ಕಾಲ್ ಮಾಡಿಬಿಟ್ಟು ಅನಿಕಾ
ಸರೆಂಡರ್ ಆಗಬೇಡ ನೀ ಜೈಲಿಗೆ ಹೋಗಬೇಡ ಅಂತ ಹೇಳಿದ ತಕ್ಷಣ ನನಗೆ ಡೌಟ್ ಇತ್ತು ಮಾಮ್ ನೋಡಿ ಮಾಮ್ ಅವಳೇ ಆ ಕಾರಲ್ಲಿ ಬಾಂಬ್ ಬಿಟ್ಟು ಅದು ಬ್ಲಾಸ್ಟ್ ಆಗೋಕ್ಕೆ ಮುಂಚೆ ನಿಮ್ಮನ್ನು ಕಾಪಾಡಿ ಆಮೇಲೆ ಆ ಬಾಂಬ್ನ ಬ್ಲಾಸ್ಟ್ ಮಾಡಿಸಿ ಈಗ ನನ್ನನ್ನು ನನ್ನನ್ನು ಕಲ್ಪ್ರಿಟ್ ಆಗಿ ಮಾಡಿದಾಳೆ ಮಾಮ್ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಜಸ್ಟ್ ಸ್ಟಾಪ್ ಇಟ್ ಸಿಕ್ಕಾಕೊಂಡೆ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ ನೀನು ಏಯ್ ನೀನ ಬಾಂಬರ್ನ ಕರೆಸಿ ಪ್ಲಾನ್ ಮಾಡಿದ್ದು ಎಲ್ಲ ಗೊತ್ತಾಗಿದೆ ನೀನ್ ನಾಟಕ ಮಾಡೋದು ಬೇಕಾಗಿಲ್ಲ ಇನ್ನು ನಿನ್ನ ಮೊಸಳೆ ಕಣ್ಣೀರು ವರ್ಕ್ ಆಗಲ್ಲ ತಪ್ಪು ಮಾಡಿ ನೀನ್ ಇರಬೇಕಾದ ಜಾಗ ಇದಲ್ಲ ನಿನ್ನಂತವಳಿಗೆ ಶಿಕ್ಷೆ ಆಗಲೇಬೇಕು ನೀವು ಅವಳ ಕಡೆ ಸೇರ್ಕೊಂಡ್ಬಿಟ್ರ ಮಾಮ್ ನಾನು ಇಷ್ಟೆಲ್ಲ ಹೇಳ್ತಿದ್ರು ನೀವು ಕೇಳ್ತಾನೆ ಇಲ್ಲ ನೀವು ಯಾವಾಗ್ಲೂ ನನ್ನ ಕಡೆ ಇರ್ತೀರ ಅಂತ ಅನ್ಕೊಂಡಿದ್ದೆ ಇರ್ತಿದೆ ಅನಿಕಾ ನೀನು ನ್ಯಾಯವಾಗಿದ್ದಿದ್ರೆ ನಿನ್ನ ಕಡೆನೇ ಇರ್ತಿದ್ದೆ ಆದ್ರೆ ನೀನು ಇಷ್ಟೆಲ್ಲ ಆದ್ಮೇಲಾದ್ರೂ ನಿನಗೆ ಬುದ್ಧಿ ಬರುತ್ತೆ ಅನ್ಕೊಂಡಿದ್ದೆ ನಿನ್ ತಪ್ಪಿನ ಅರವಾಗುತ್ತೆ ಅನ್ಕೊಂಡಿದ್ದೆ ಆದ್ರೆ ಇಲ್ಲ ನೀನು ನಿನ್ ಏನೇನು ಬದಲಾಗಿಲ್ಲ ಇನ್ ಯಾವತ್ತೂ ನಿನ್ ಬದಲಾಗೋದೂ ಇಲ್ಲ ನಿನ್ ಮುಖ ನೋಡೋದಕ್ಕೂ ನಂಗೆ ಅಸಹ್ಯ ಆಗ್ತದೆ ಇನ್ಸ್ಪೆಕ್ಟರ್ ಪ್ಲೀಸ್ ಅರೆಸ್ಟ್ ಪ್ಲೀಸ್ ಮಾಮ್ ಬೇಡ ಮಾಮ್ ನಂಗೆ ಒಂದು ಚಾನ್ಸ್ ಕೊಡಿ ನನ್ನ ಫ್ಯೂಚರ್ನ ಹಾಳು ಮಾಡಬೇಡಿ ಪ್ಲೀಸ್ ಐ ಬೆಗ್ ಯು ನಾನು ಎಲ್ಲೋ ಬದುಕೋತೀನಿ ಮಾಮ್ ಪ್ಲೀಸ್ ಪ್ಲೀಸ್ ಮಾಮ್ ಇನ್ಸ್ಪೆಕ್ಟರ್ ಉಚಿತವಾಗಿ ನೋಡಿ.